ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನ್ ಕಾವೇರಿ. ಹೊಸದುರ್ಗ ಪಟ್ಟಣದ ಕನಕ ನೌಕರರ ಸಾಂಸ್ಕೃತಿಕ ಸಂಘದ ವತಿಯಿಂದ ತಮ್ಮ ಸಮುದಾಯದ ಪ್ರತಿಭಾನ್ವಿತ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ 80ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳನ್ನು 28/8/2022 ಭಾನುವಾರದಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಿ ಗೌರವಿಸಲಿದ್ದು, ಅದಕ್ಕಾಗಿ ಪೂರ್ವಭಾವಿ ಸಭೆಯನ್ನು ನಿನ್ನೆ ನಡೆಸಿದ್ದಾರೆ. ಹಾಗಾಗಿ ಅರ್ಹ ವಿದ್ಯಾರ್ಥಿಗಳು ತಮ್ಮ ನಕಲು ದಾಖಲಾತಿಗಳೊಂದಿಗೆ 15/8/2022 ಒಳಗೆ ಪಟ್ಟಣದ ಕನಕ ಬ್ಯಾಂಕ್ನಲ್ಲಿ ಸಲ್ಲಿಸಬೇಕೆಂದು ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕ ತಿಳಿಸಿದ್ದಾರೆ. ನನ್ನ ಹೆಸರು ಶಾಂತ್ ಕುಮಾರ್ ಆರು. ಅರ್ಜಿಗಳು ನಮ್ಮ ಕನಕ ಬ್ಯಾಂಕ್ ಕನಕ ಪತ್ತಿನ ಸಹಕಾರ ಸಂಘ ಹೊಸದುರ್ಗ ಇಲ್ಲಿ ಅರ್ಜಿಗಳು ದೊರೆಯುತ್ತೆ. ಸೊ ಅಲ್ಲಿ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಪಡೆದು ಏನು 80% ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅರ್ಜಿಗಳನ್ನ ಸಲ್ಲಿಸಬಹುದು. ಈ ಅರ್ಜಿಗಳು ಸಲ್ಲಿಸಿದ ನಂತರ ನಮ್ಮ ಒಂದು ಸಭೆಯಲ್ಲಿ ಇಟ್ಟು ಅದನ್ನು ಅಂದರೆ ಅತಿ ಹೆಚ್ಚು ಅಂಕ ಗಳಿಸಿದ 3 ವಿದ್ಯಾರ್ಥಿಗಳಿಗೆ ಪ್ರತಿ ವಿಭಾಗವಾರು ಅಂದರೆ SLC ನಲ್ಲಿ ಕನ್ನಡ, ಇಂಗ್ಲೀಷು ಮತ್ತು CBSE ICSE ಸಿಲೆಬಸ್ ಏನಿದ್ದಾರೆ, ಸೊ ಅವ್ರಿಗೆ ಪ್ರತಿ ವಿಭಾಗದಲ್ಲಿ ಕನ್ನಡ ಮತ್ತು ಇಂಗ್ಲೀಷು ಮತ್ತು ಇಂಗ್ಲೀಷ್ ಮೀಡಿಯಮ್ ಮತ್ತು CBSE ಈ ರೀತಿ 3 ಟಾಪರ್ಸ್ ಏನಿದ್ದಾರೆ ಅವ್ರಿಗೆ 5,000 ಪ್ರಥಮ ಬಹುಮಾನ, 3,000 ದ್ವಿತೀಯ ಬಹುಮಾನ, ಲಾಸ್ಟ್ 3ನೇ ಬಹುಮಾನವಾಗಿ 2,000 ಒಟ್ಟು ಇದು ನಗದು ಬಹುಮಾನವಾಗಿ ಕೊಡ್ತೀವಿ. ಡಾಕ್ಯುಮೆಂಟ್ಸ್ಗಳನ್ನು ಅವರು ನಮ್ಮ ತಾಲೂಕಿನವರೇ ಅನ್ನೋದಕ್ಕೆ ಒಂದು ಪ್ರೂಫು, ಆಧಾರ್ ಇರ್ಬೋದು ಅಥವಾ ಆಧಾರ್ ಕಾರ್ಡ್ಗಳು ಕೊಡಬೇಕು, ಮತ್ತು ಅವು ಮಾಸ್ ಕಾರ್ಡ್ ಜೆರಾಕ್ಸ್ ಪ್ರತಿ ಹಾಕಬೇಕು. ಅದ್ರ ಜೊತೆಗೆ ನಾವು ನಮ್ಮ ನೌಕರ ಸಂಘದಿಂದ ಸಿದ್ಧಪಡಿಸಿದ ಒಂದು ಅರ್ಜಿ ನಮೂನೆಯಲ್ಲಿ ಭರ್ತಿ ಮಾಡಿ ಒಂದು ಫೋಟೋ, ಒಂದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋನ ಲಗತ್ತಿಸಿ ಮತ್ತು ಕನಕಪತ್ತಿನ ಸಹಕಾರ ಸಂಘದಲ್ಲೇ ಇದು ಏನು ಅರ್ಜಿ ತುಂಬಿರುತ್ತೆ ಅಲ್ಲೇ ಸಲ್ಲಿಸಬೇಕು. ಮತ್ತು ಎಲ್ಲೂ ಕೂಡ ಬೇರೆ ಹೊರಗಡೆ ಅರ್ಜಿ ಸಿಗಲ್ಲ, ಮತ್ತು ಎಲ್ಲೂ ಕೂಡ ಅರ್ಜಿನ ಮತ್ತೆ ಫಿಲ್ ಮಾಡಿದ್ರೆ ತಗೊಳೋದಿಲ್ಲ. ನಾವು ಕನಕಪತ್ತಿನ ಸಹಕಾರ ಸಂಘದಲ್ಲೇ ಅರ್ಜಿ ತಗೋಬೇಕು, ಅಲ್ಲೇ ತುಂಬಿದ ಭರ್ತಿ ಮಾಡಿದ ಅರ್ಜಿ ನಮೂನೆಗಳನ್ನ ಅಲ್ಲೇ ಕೊಡಬೇಕು. ಮತ್ತು ಸೂಕ್ತ ದಾಖಲೆಗಳಿಲ್ಲ ಅಂದರೆ ಅರ್ಜಿಗಳನ್ನ ತಿರಸ್ಕರಿಸಲಾಗ್ತದೆ. 2021-22 ಮತ್ತು 22-23 ಸಾಲಿನ ಎರಡೂ ವರ್ಷದಲ್ಲಿ ನಿವೃತ್ತಿ ಆಗಿರ್ತಕ್ಕಂಥ ನೌಕರನ್ನ ನಾವು ಈ ರೀತಿ ಈಗ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಸೊ ಮತ್ತು 3 ಏನು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಆಗಿರ್ಬೋದು, ಹಿರಿಯ ಸಮಾಜದ ಮುಖಂಡರಾಗಿರ್ಬೋದು, ಆ ಕಾರ್ಯಕ್ರಮದಲ್ಲಿ ಹೆಚ್ಚು ಭಾಗವಹಿಸಲಿಕ್ಕೆ ನಮ್ಮ ಸಂಘದಿಂದ ನಾವು ನಾಳೆಯಿಂದಲೇ ಕಾರ್ಯೋನ್ಮುಖರಾಗ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು 3 ವಿಭಾಗದಲ್ಲಿ 3 ಪ್ರಶಸ್ತಿಗಳು ಒಳಗೊಂಡಿರುತ್ತದೆ. ಆಗಸ್ಟ್ ತಿಂಗಳ ಅಂತ್ಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಸಭೆಯನ್ನು ಕರೆಯಲಾಗಿದೆ. ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಸಹ ಆಗಸ್ಟ್ 21ರ ಒಳಗಡೆಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳತಕ್ಕದ್ದು. ಶಿವಗಂಗಾ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಕೂಡ ನಡೆಯಲಿದೆ. ಅರ್ಜಿಗಳನ್ನು ಕನಕ ನೌಕರ ಸಾಂಸ್ಕೃತಿಕ ಸಂಘದ ಕಚೇರಿಗೆ ತಲುಪಿಸ್ತಕ್ಕದ್ದು. PUC ಯ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗ ಕನ್ನಡ ಅತ್ಯುತ್ತಮ ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗಳು ಅವರಿಗೆ 3 ವಿಭಾಗಗಳಲ್ಲಿ ಪ್ರತಿಭಾ ಪುರಸ್ಕಾರಗಳನ್ನು ನೀಡಲಾಗುತ್ತದೆ. ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆ ಆಗ್ತಕ್ಕಂಥ ಮಕ್ಕಳು ಶೇಕಡ SSLC ಮತ್ತು PUC ನಲ್ಲಿ ಶೇಕಡ 80ಕ್ಕಿಂತ ಹೆಚ್ಚಿನ ಅಂಕ ಗಳಿಸಿರ್ತಕ್ಕಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 15/8/2022 ಕೊನೆಯ ದಿನ ಆಗಿರ್ತದೆ. ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥ ಒಂದು ಸ್ಥಳ ಕನಕ ಬ್ಯಾಂಕ್ ಹೊಸದುರ್ಗ. ಇಲ್ಲಿ ಅರ್ಜಿಯನ್ನು ಆಸಕ್ತ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಜೊತೆಗೆ ಈ ಒಂದು ಸಮಾರಂಭದಲ್ಲಿ ಬಡ ವಿದ್ಯಾರ್ಥಿಗಳ ಒಂದು ನಿಧಿಯನ್ನು ಸಹ ಏರ್ಪಾಡು ಮಾಡಿದ್ದು, ಆ ಒಂದು ದೇಣಿಗೆಯನ್ನು ಸಹ
ಹೋದ ವರ್ಷವೂ ಕೂಡ ಈ ಒಂದು ದೇಣಿಗೆಯನ್ನು ಸಂಗ್ರಹಿಸಲಾಗಿದ್ದು ಈ ಒಂದು ಹಣವನ್ನು ಈ ಬಾರಿ ನಡೀತಕ್ಕಂಥ ಒಂದು ಸಮಾರಂಭದಲ್ಲಿ ಬಡ ವಿದ್ಯಾರ್ಥಿಗಳನ್ನು ಒಂದು ಆಯ್ಕೆ ಮಾಡಿ ಆ ಸಭೆಯಲ್ಲೇ ಈ ಒಂದು ಸಹಾಯಧನವನ್ನು ಅವರಿಗೆ ಸಭೆಯಲ್ಲೇ ವಿತರಣೆ ಮಾಡಲಾಗುತ್ತೆ ಅಂತೇಳ್ಬಿಟ್ಟು ಈ ಒಂದು ಸಭೆಯಲ್ಲಿ ಚರ್ಚೆಯಾಗಿದೆ. ಒಟ್ಟಾರೆ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸಿ ಕಳೆದ ವರ್ಷ ನಿವೃತ್ತಿ ಹೊಂದಿದಂತಹ ಅಧಿಕಾರಿಗಳನ್ನು ಕೂಡ ಇದೇ ಒಂದು ಸಂದರ್ಭದಲ್ಲಿ ಗೌರವಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಕನಕ ನೌಕರರ ಸಾಂಸ್ಕೃತಿಕ ಸಂಘದ ತಾಲೂಕು ಅಧ್ಯಕ್ಷರಾದ ಕೆಆರ್ ಶಾಂತಕುಮಾರ್, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಧರ್ ಮೂರ್ತಿ, ಗೌರವಾಧ್ಯಕ್ಷರಾದ ಓರಗಲ್ಲಪ್ಪ, ಉಪಾಧ್ಯಕ್ಷರಾದ ಆನಂದಪ್ಪ ದೇವರಾಜ್, ನಿರ್ದೇಶಕರಾದ ಶ್ರೀನಿವಾಸ್, ಅಶೋಕ್, ತಿಪ್ಪೇಸ್ವಾಮಿ, ಭೋಜರಾಜ್, ಹಳದಪ್ಪ, ಹೀಗೆ ಅನೇಕ ಗಣ್ಯರು ಭಾಗವಹಿಸುವ ಮೂಲಕ ಹುಳಿಯಾರು ರಸ್ತೆ ಶಿವಗಂಗಾ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.